ರಪ್ರಪ್ಪ ನಡಿ ಏನು ಹಠ ಮಾಡ್ತೀರಾ ಸ್ಕೂಲ್ಗೆ ಹೋಗಿ ಬರ್ತಾಳೆ ಅಷ್ಟೇ ಟ್ಯೂಷನ್ಗೆ ಹೋಗಿ ಅಂದರೆ ನೆಗ್ಗಕ್ಕೆ ಹೋಗ್ತಾಳೆ ಹೋಗಿ ಎಳ್ಕೊಂಬಂದು ಟ್ಯೂಷನಿಗೆ ಕಳಿಸ್ಬೇಕು ಅಯ್ಯೋ ಈ ಹೆಣ್ಮಕ್ಳಾದ್ರು ಒಂದಿಟ್ಟು ವಾಸಿಯಮ್ಮ ಇವು ಗಂಡು ಮಕ್ಕಳು ಹಂಗೇನೆ ಓಡ್ತಾರೆ ಹಂಗೇನೆ ಪೇರಿ ಇಕ್ಕಂದ್ರ ಕ್ರಿಕೆಟ್ ಅಂತ ಹೇಳಿ ಯಾವಾಗ ಬ್ಯಾಟು ಬಾಲ್ ಹೋಗ್ತವೆ ಸಾಕು ಸಾಕ ಹೋಗ್ತದೆ ಹೆಣ್ಮಕ್ಳಾದ್ರು ಒಂದಿಟ್ಟು ಬಂದು ಮನೆಗೆ ಆತನ ಬುಕ್ಕು ಪಕ್ಕು ಹಿಡ್ಕೊತಾವೆ ಈ ನನ್ನ ಮಗನವು ಬುಕ್ಕನ್ನು ಹಿಡ್ಕೊಂಬಲ್ಲ ಅದಕ್ಕೆ ಟ್ಯೂಷನ್ಗೆ ಆಗ್ತಿರೋದು ಆ ಒಂದು ದಿನ ಹೋದ್ರೆ ಒಂದಿನ ಹೋಗಲ್ಲ ಕಣಮ್ಮ ಸಾಕು ಸಾಕು ಹೋಗ್ತತಿ ಹುಡುಗರ್ತಾಗೆ ಎಲ್ಗಿರೇ ಎಲ್ಲ ಹಿಂಗೆ ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ತೀರಾ ಈ ಸಂಜೆ ಹೊತ್ನಾಗ ಇಟ್ ಹೊತ್ನಿ ಇನ್ ಹೋಗ್ತಾವ ಮಡೇ ಸ್ಕೂಲ್ ಮುಗಿಸ್ಕೆ ಓ ಟ್ಯೂಷನ್ ಅಮ್ಮ ಟ್ಯೂಷನ್ಗೆ ಹಾಕ್ಯಾರೆ ಅದಕ್ಕೆ ಬಿಟ್ಬಾರ ಅಜ್ಜ ಅಂದ್ರೆ ಬಿಟ್ ಬರಕ್ ಹೋಗ್ತಿದ್ನಮ್ಮ ಅಲ್ಲ ನೀವು ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ರಲ್ಲ ಅಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಮತ್ತೆ ಟ್ಯೂಷನ್ಗೆ ಯಾಕೆ ಹೋಗಬೇಕು ಯಾಕೆ ಕಳಿಸ್ತಿದ್ರ ಟ್ಯೂಷನ್ಗೆ ಓ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ವಿ ಸ್ಕೂಲ್ ಬಸ್ಸಾಗ ಹೋಗಿ ಬರ್ತಾರಲ್ಲ ಅಲ್ಲೆಲ್ಲ ವರ್ಕ್ ಕೊಟ್ಟಿರವ ಹಂಗೆ ಇಕ್ಕೊಂಡ್ ಬರ್ತಾರೆ ಇಲ್ಲಿ ಬಂದು ಮನೆ ಕೂಕೊಂಡು ಬರಿ ಎಲ್ಲ ಬಡ್ಕೊಂಬಲ್ಲ ಜಾಸ್ತಿ ವರ್ಕ್ ಇದ್ದಾವೆ ಜಾಸ್ತಿ ವರ್ಕ್ ಇದ್ದಾವೆ ಅದೈತೆ ಇದೈತೆ ಅಂತ ಹೇಳಿ ಸುಮ್ಮನೆ ಬೆಳಗ್ಗೆ ಕೆದ್ದು ಹಂಗೆ ಹೋಗ್ತಾಳೆ ಅವ್ರು ಬಂದು ಫೋನ್ ಮಾಡಿ ಅವ್ರ ಟೀಚರ್ಸು ಏನು ರೀ ನಿಮ್ಮ ಮಗಳು ವರ್ಕ್ ಬರ್ದಿಲ್ಲ ಹಂಗೆ ಹಿಂಗೆ ಅಂತ ಬೈತಾರೆ ನಮಗೆ ಮಾಡ್ಸಕ್ಕೆ ಬರಲ್ಲ ಏನಿಲ್ಲ ಅದೆಲ್ಲ ನಮಗೆ ಗೊತ್ತಾಗಲ್ಲ ಅದಕ್ಕೆ ಇಲ್ಲಿ ಟ್ಯೂಷನ್ ಮಾಡ್ತಾರಲ್ಲ ಟ್ಯೂಷನಿಗೆ ಕಳಿಸ್ತಿದ್ದ ನಮ್ಮ ಟ್ಯೂಷನ್ಗೂ ದುಡ್ಡು ಕಟ್ಟಬೇಕು ಅಲ್ಲಿಗೆ ಪ್ರೈವೇಟ್ ಸ್ಕೂಲಿಗೂ ದುಡ್ಡು ಕಟ್ಟಬೇಕು ಮತ್ತು ಬಸ್ಸು ಹೋಗ ಬರೋ ಫ್ಯಾನ್ ವ್ಯಾನ್ ಫೀಸಿಗು ದುಡ್ಡು ಕಟ್ಟಬೇಕು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ತಿರ್ಗಾನು ಇವಾಗ ಟ್ಯೂಷನಿಗೂ ಕಟ್ಟಬೇಕಂದ್ರೆ ಕಷ್ಟ ಆಗಲ್ವೇ ಆಗ್ತೇ ಸಮಯ ಏನು ಮಾಡೋದು ನಾವು ದುಡಿಯೋದೆಲ್ಲ ನಮ್ಮ ಮಕ್ಳಿಗಲ್ವೇ ಅವರು ಓದಲಿ ಚೆನ್ನಾಗಿ ಓದಲಿ ಸಂದಕ್ಕೆ ಓದಿ ಏನಾನ ಒಂದು ದೊಡ್ಡ ಉದ್ಯೋಗ ಮಾಡಲಿ ನಮ್ಮಂಗೆ ವ್ಯವಸಾಯ ಮಾಡೋದು ಬೇಡ ಅಂತ ಅದಕ್ಕೇನೆ ಯೋಟನ ಆಗಲಿ ಅಂತ ದುಡಿದಿದ್ದೆಲ್ಲ ಇವ್ರು ಓದಕ್ಕೆ ಇರ್ತಿದ್ವಮ್ಮ ಸರಜಾ ಸರಳ ಒಂದ್ ಇಲ್ಲಿ ನಿನ್ಕೊಂಡ್ರಮ್ಮ ಇಲ್ಲೇ ಮುಂದೆ ಸೊಂದೆಗೆ ಟ್ಯೂಷನ್ ಮೇಡಮ್ ಅವ್ರ ಮನೆ ಐತೆ ಬರ್ತೀವಿ ಆಮೇಲೆ ಬೇಕಾರೇ ಒಂದ್ ಮಾತಾಡನಿ ಕೂಕೊಂಡ್ ಮಾತಾಡಾನಿ ಮಾಡ್ರಿ ಪಾಪ ನಮ್ಮಿಂದ ಈ ಮಕ್ಕಳು ಟ್ಯೂಷನ್ಗೆ ಯಾಕೆ ಅಡ್ಡಿ ಮಾಡೋದು ಹೋಗಿ ಬಿಟ್ಬಾರೀ ನೋಡೀರ ಹೋಗನಿ ರಪ್ಪನ ಎತ್ತಗ ಹೋದ್ರ ಅತ್ತಾಗೆ ಸರಿ ಈ ಹುಡುಗರು

ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಅಂತಿದ್ದೆಲ್ಲ ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿದ್ರು ಟ್ಯೂಷನಿಗೆ ಕಳಿಸ್ತಾರೆ ಯಾಕಂದರೆ ಅಲ್ಲಿ ಅಷ್ಟೊಂದು ಹೋಮ್ ವರ್ಕು ಎಲ್ಲ ಕ್ಲಾಸ್ ವರ್ಕು ಅದು ಇದು ಪ್ರಾಜೆಕ್ಟ್ಗಳು ಅಂತ ಕೊಡ್ತಾರೆ ಇವರಿಗೆ ಪ್ರೈವೇಟಾಗೂ ದುಡ್ಡು ಕಟ್ಟಬೇಕು ಬಸ್ಸಿಗೂ ದುಡ್ಡು ಕಟ್ಟಬೇಕು ಮತ್ತು ಹುಡುಗರಿಗೆಲ್ಲೂ ಆಟಾಡಕ್ಕೆ ಬಿಡೋಂಗಿಲ್ಲ ಹೋಮ್ ವರ್ಕ್ ಕೊಟ್ಟಾರೆ ಅದು ಕೊಟ್ಟರೆ ಇದು ಅಂತ ತಿರು ಟ್ಯೂಷನಿಗೂ ಕಳಿಸ್ಬೇಕು ಯಾಕಂದರೆ ಊರಾಗೆಲ್ಲ ಅಷ್ಟೊಂದು ಓದಿರಲ್ಲ ಅದಕ್ಕೆ ಯಾರನ್ನ ಒಬ್ಬರು ಓದಿರೋರ್ತಾಗೆ ಟ್ಯೂಷನಿಗೆ ಕಳಿಸ್ತಾರೆ ಇದು ನಮಗೆ ಬೇಕಿತ್ತೇನು ಆದರೆ ನಮ್ಮ ಗೌರ್ಮೆಂಟ್ ಸ್ಕೂಲಾಗ ಹಂಗಲ್ಲ ಯಾವ ಮಕ್ಕಳು ಟ್ಯೂಷನ್ಗೆ ಹೋಗ್ಲಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಪಾಠ ಮಾಡಿ ಕಳಿಸ್ತಾರೆ ಎಲ್ಲನೂ ಕ್ವಾಲಿಫೈಡ್ ಟೀಚರ್ಸೇ ಇರ್ತಾರೆ ಇವಾಗ ಗೊತ್ತಾಗುತ್ತೆ 蛋。 ನನಗೆಲ್ಲ ಗೊತ್ತಿರಲಿಲ್ಲ ಕಣೆ ನಾನು ಅಲ್ಲೇ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಚೆನ್ನಾಗಿ ಮಾಡಲ್ವೇನೋ ಅದಕ್ಕೆ ಯಾವ ಮಕ್ಕಳನ್ನ ಸೇರಿಸಲ್ಲ ಅಂತ ಅನ್ಕೊಂಡಿದ್ದೆ ಕಣೆ ಪ್ರೈವೇಟ್ ಸ್ಕೂಲಾಗೆ ನೀನೊಂದು ಡಿಗ್ರಿ ಮಾಡಿದ್ರು ಸಾಕು ತಗೊತಾರೆ ಆದ್ರೆ ಗೌರ್ಮೆಂಟ್ ಟೀಚರ್ ಆಗಬೇಕಂದ್ರೆ ಎಷ್ಟೊಂದು ಕಷ್ಟ ಗೊತ್ತೇನು ಅದಕ್ಕೆಲ್ಲ ಎಷ್ಟೊಂದು ಎಕ್ಸಾಮ್ ಬರೆದು ಅದ್ರಾಗ ಅವರೆಲ್ಲ ಪಾಸ್ ಆಗಿದ್ರು ಮಾತ್ರ ಗೌರ್ಮೆಂಟ್ ಟೀಚರ್ ಆಗಿ ತಗೊಂಬೋದು ಆದ್ರೆ ಪ್ರೈವೇಟ್ನಲ್ಲಿ ಹಂಗಲ್ಲ ಪಿ ಯು ಸಿ ಮಾಡಿದ್ರು ತಗೊಂತಾರೆ ಡಿಗ್ರಿ ಮಾಡಿದ್ರು ತಗೊತಾರೆ ಎಲ್ಲರೂ ಪಾಠ ಮಾಡೋಕೆ ಇಕ್ತಾರೆ ಅವ್ರಿಗೆ ಸಂಬಳನೂ ಕಮ್ಮಿನೇ ಪಾಪ ಆದರೆ ಇಲ್ಲೆಲ್ಲ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ ಏನ್ ಮಾಡ್ತೀಯಾ ಎಲ್ಲನ ಅವ್ರು ಅಟ್ರಾಕ್ಷನು ಬಿಲ್ಡಿಂಗ್ಗಳು ಎಲ್ಲ ಬಸ್ಸುಗಳು ಮತ್ತೆ ಅದು ಆ ಫಂಕ್ಷನ್ ಫಂಕ್ಷನ್ ಆಡೆ ಈಡೆ ಅಂತ ಎಲ್ಲಾ ಮಾಡ್ತಾರೆ ಸುಮ್ನೆ ಹಳ ಮೂಳ ಮಕ್ಕಳಿಗೆಲ್ಲಾ ಜಾಸ್ತಿ ಪ್ರಜರ್ ಹಾಕಿ ಅದಕ್ಕೆ ಅವನ್ನೆಲ್ಲ ನೋಡಿ ಅಟ್ರಾಕ್ಷನ್ ಮಾಡ್ತಾರಲ್ಲ ಅಲ್ಲಿಗೆ ಹಾಕ್ತಾರೆ ಅಷ್ಟೇ ಕಣಕ ಅದಕ್ಕಿಂತನು ನಮ್ ಗೌರ್ಮೆಂಟ್ ಸ್ಕೂಲ್ಗಳು ಏಟೋ ವಾಸೆ ಖರ್ಚಿರಲ್ಲ ಮತ್ತೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇದೆಲ್ಲ ಗೊತ್ತೇ ಇರಲಿಲ್ಲ ನಾನು ನನ್ನ ಮಕ್ಳು ಪ್ರೈವೇಟ್ ಸ್ಕೂಲ್ಗೆ ಓದಬೇಕು ದೊಡ್ಡ ಚೆನ್ನಾಗ್ದಾಗ ಅಂತ ಅನ್ಕೊಂಡಿದ್ದೆ ಕಣೆ ಅಯ್ಯೋ ಎಲ್ಲಾ ಅಷ್ಟೇ ತಗೊಳಕ ದೂರದ ಬೆಟ್ಟ ನುಣ್ಣಗೆ ನಮ್ಗೆ ದೂರದಾಗೆ ಬೆಟ್ಟ ನುಣಗ್ ತರಾನೆ ಕಾಣ್ತತಿ ಹೋದಾಗ ಅಲ್ಲಿ ಅದು ಎಷ್ಟು ವಂಕು ಡಂಕು ಕಲ್ಲು ಮುಳ್ಳು ಇದಾವಂತ ಗೊತ್ತಾಗದು ಕಣೆ ಹಾ ಅಲ್ಲ ಹಂಗೆ ನಾನು ಹಂಗೆ ಅಂದ್ಕೊಂಡಿದ್ದೆ ಅಯ್ಯೋ ನನ್ನ ಮಕ್ಕಳು ಅಂತ ಹೆಂಗೋ ನೀನು ಬೇಡ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸೋಣ ಅಂತ ನಮ್ಮ ಮಕ್ಕಳು ಇವಾಗ ಹೋಗಿ ಯೋಟೋ ವಾಸಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡೆ ಬಂದ್ರೆ ಟ್ಯೂಷನಿಗೆ ಬಿಟ್ಟು ಓ ಬಿಟ್ಟು ಬಂದ್ವಿ ಇನ್ನೊಂದು ಗಂಟೆ ಅವಾಗ ಅದನ್ನ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತವೆ ಬಿಟ್ ಬಂದ್ರೆ ನಮ್ಮ ಟ್ಯೂಷನ್ಗೆ ಬಿಟ್ಟು ಬಂದ್ವಿ ಕಣ ಅಲ್ಲ ನೀವು ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ರು ಮತ್ತೆ ತಿರುಗ ದುಡ್ಡು ಕೊಟ್ಟು ಹೊರಗೆ ಟ್ಯೂಷನ್ ಮಾಡ್ಬೇಕಮ್ಮ ಅಲ್ಲೇ ಮಾಡಿ ಕಳಿಸಬೇಕು ಅವ್ರಲ್ಲಿ ಮಾಡಲ್ಲ ಮಾಡಲ್ಲಮ್ಮ ಅಲ್ಲಿ ಪಾಠ ಅಷ್ಟೇ ಮಾಡ್ತಾರೆ ಹೋಮ್ ವರ್ಕ್ ಅದು ಇದು ಅಂತ ಯಾತೇತ ದಿನ ಒಂದ್ ಪಿಂಡಿ ವರ್ಕ್ ಕಳಿಸ್ತಾರೆ ಅಷ್ಟು ನಮಗೆ ಗೊತ್ತಾಗಲ್ಲ ಅದಕ್ಕೆ ಮನೆಗೆ ಮಾಡಕ್ ಗೊತ್ತಾಗಲ್ಲ ನಮಗೆ ಹೇಳ್ಕೊಡಕ್ಕೆ ಬರಲ್ಲ ನೋಡು ಅದಕ್ಕೆ ನಾವು ಟ್ಯೂಷನಿಗೆ ಕಳಿಸ್ತೀವಿ ಇವಾಗ ಎಲ್ಲ ಮಾಡ್ಬಾರ್ದು ನಮ್ಗೆ ಹೇಳ್ಕೊಡಕ್ಕೆ ಬರಲ್ಲ ಅಂತಾನೆ ತಾನೇ ದುಡ್ಡು ಕೊಟ್ಟು ಅಷ್ಟೊಂದು ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿರ್ತಿವಿ ನೀವ್ ಯಾಕೆ ಟ್ಯೂಷನ್ ಹಾಕಕ್ಕೆ ಹೋಗ್ತೀರಾ ಮನೆಗೆ ಹೋಗ್ಕೊಂಡು ಬರ್ಕಲ್ರಿ ಬರ್ಕಲ್ರಿ ಅಂತ ಹೇಳ್ಬೇಕು ಆಟೋ ಒಂದು ದುಡ್ಡು ಕಟ್ಟಿ ತಿರ್ಗಾ ಟ್ಯೂಷನಿಗೆ ಬರೇಕಾ ಅದೆಲ್ಲ ಅದೆಲ್ಲನೂ ಹೋಗಲಿ ದುಡ್ಡು ಕಟ್ಟನಿ ಆಮೇಲೆ ಆ ಹುಡುಗರಿಗೆ ಎಷ್ಟು ಹಿಂಸೆ ಅಲ್ಲಿ ಹೋಗ್ಬೇಕು ಓದ್ಬೇಕು ಇಲ್ಲಿ ಟ್ಯೂಷನ್ ಆಗು ಈ ಮೇಡಮ್ ಹೇಳಿದ್ದು ಕೇಳಬೇಕು ಬರೀಬೇಕು ಅವಕೆ ಆಟಾಕೆ ಟೈಮ್ ಇರಲ್ಲ ಮಾಟಾಡಕ್ಕೆ ಹೋಗ್ತಿದ್ದಂಗೆ ಒದ್ದ ಹೇಳ್ಕೊಂಬತ್ತೀರ ಟ್ಯೂಷನ್ ಟ್ಯೂಷನ್ಗೆ ಅಂತ ಬತ್ತಿದ್ದಂಗೆ ತಿಂತಾವೆ ಮನೆ ಕ್ತಾವೆ ತಿಳಿದ್ ಬೆಳಗ್ಗೆ ಎದ್ದು ಏಳುವರೆಗೆ ಅವಾಗ ನೀರೋ ಕೇಳ ಬಸ್ ಬತ್ತೈತೆ ಸ್ಕೂಲ್ ಬಸ್ ಬರೋ ಒತ್ತಾತು ಈಟತ್ತಾದ್ರೂ ನೀರೋಕೆಂಬ ಸಾಗಣಿ ಬಾಸ ಅದ್ನು ಬಾಸ ಇದ್ನು ಬಾಸ ಅಂತ ಹೇಳಿ ಆ ಹುಡ್ಗರ್ನ ಬಸ್ ಬರೋ ಹೊತ್ತಿಗೆ ತಿಂತಾವೋ ಬಿಡ್ತಾವೋ ಹಂಗೆ ರೆಡಿ ಮಾಡಿ ಬ್ಯಾಗ್ ನೇತಾಕಿ ಅಷ್ಟು ಬಾರದು ಬ್ಯಾಗ ಲಂಚ್ ಬ್ಯಾಗ್ ಎಲ್ಲ ಕೊಟ್ಟು ಬಸ್ ಹತ್ತು ಕಳಿಸ್ತೀರಮ್ಮ ಏನು ಮಾಡೋದು ನಮ್ಮ ಹುಡುಗರು ಚೆನ್ನಾಗಿ ಓದ್ಲಿ ಅಂಬದು ನಮ್ಗೆ ಆಸೆ ಇರ್ತೈತಲ್ಲ ನಾವು ಯೋಟನ ಕಷ್ಟಪಟ್ಟು ದುಡಿಯೋನಿ ನಮ್ಮ ಚೆನ್ನಾಗಿ ಶನಕ್ಕೆ ಓದಬೇಕಂಬ ಎಲ್ಲರಿಗೂ ಆಸೆ ತಾನೆ ಹಾಗೆ ನಾವು ನಮ್ಮ ಮಕ್ಕಳು ನಾವಂತೂ ಓದಲಿಲ್ಲ ಉದ್ಧಾರ ಆಗಲಿಲ್ಲ ನಮ್ಮ ಮಕ್ಕಳಾದ್ರೂ ಓದ್ಲಿ ಅಂತ ಹೇಳಿ ಕಳಿಸ್ತೀವಮ್ಮ ಹೋಗ್ಲಿ ಬಿಡು ಎಲ್ಲಾ ತಂದೆ ತಾಯಿಗಳದು ಅದೇ ಆಸೆ ಅಲ್ವೇ ಮತ್ತೆ ನೀವೇ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ರಂತೆ ನಿಮ್ ಹುಡುಗರು ಮಾಡ್ತಾರೆ ಅಲ್ಲಿ ಮಾಡ್ತಾರೆ ನಮ್ ಹುಡುಗರು ನಾವು ಮೂರ್ ದಿನ ಆಗಿಲ್ಲ ಹೋಗಿ ಎ ಬಿ ಸಿ ಡಿ ಹೇಳ್ತವೆ ಒನ್ ಟು ತ್ರೀ ಹೇಳ್ತವೆ ಎಲ್ಲಾ ಗನ್ವಾಗಿ ಹೇಳ್ಕೊಡ್ತಾರೆ ಯಾವ ಪ್ರೈವೇಟ್ ಸ್ಕೂಲ್ಗಿಂತ ಕಮ್ಮಿ ಇಲ್ಲಮ್ಮ ನಮ್ ಗೌರ್ಮೆಂಟ್ ಸ್ಕೂಲ್ ಇವಾಗ ಇವಾಗೆಲ್ಲ ನಾವು ಒಳ್ಳೊಳ್ಳೆ ರೂಲ್ಸ್ಗಳು ಬಂದವೆ ಅಲ್ಲಿ ಹೆಂಗ್ ಮಾಡ್ತಾರೋ ಇಲ್ಲೂ ಎಲ್ಲ ಅದೇ ತರಾನೇ ಮಾಡ್ತಾರೆ ಯಾವ್ದಕ್ಕೇನ್ ಕಮ್ಮಿ ಇಲ್ಲೂ ಗನ್ವಾಗಿ ಹೇಳ್ಕೊಡ್ತಾರೆ ಇಲ್ಲೂನು ಹೌದೇನು ಏ ನಮ್ಮ ಅವಾಗೆಲ್ಲ ಸೆಣಕ್ಕಿಲ್ಲ ಸೆನ್ನಕ್ಕಿಲ್ಲ ಅಂಬರು ಎಲ್ಲ ಬಿಟ್ಟು ಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋರು ನೋಡು ಅದಕ್ಕೆ ಇವಾಗ ಅಲ್ಲಿ ಸ್ಕೂಲ್ಗಳಾಗ ನೋಡಿದ್ರೆ ಒಂದು ಮೂವತ್ತ್ ನಲ್ವತ್ತು ಜನನ ಇರಲ್ಲಮ್ಮ ಅಷ್ಟು ಹುಡುಗರು ಒಂದರಿಂದ ಎರಡುವರೆಗೆ ಹುಡುಕಿ ಅನ್ನೋದ್ರು ಒಂದು ಮೂವತ್ತ್ ನಲ್ವತ್ತು ಜನ ಸಿಗೋಲ್ಲ ಅದಕ್ಕೆ ಯಾರು ಸೇರಿಸೋಲ್ಲ ಅಂತ ಎಲ್ಲರೂ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರಲ್ಲಮ್ಮ ಬಸ್ ನೋಡಲ್ವಿ ಪ್ರೈವೇಟ್ ಸ್ಕೂಲ್ ಬಸ್ ತುಂಬಿರ್ತವೆ ಒಂದೇ ಎರಡೇ ಯೋಸ ಒಂದು ಕಡೆಗಳಿಂದ ಬರ್ತವೆ ಈ ಕಡೆಗೆ ನಾಕ್ನಾಳ್ಳ್ಯಗಳದು ಬರ್ತೈತೆ ಧರ್ಮಪುರ್ದಾಗಳ್ದು ಬತ್ತೈತೆ ಹಿರಿಯೂರಗಳದು ಬರ್ತವೆ ಯಜ್ಞವೈಕಲ್ಯ ಸ್ಕೂಲ್ಗಳು ಬರ್ತವೆ ಈ ಕಡೆಗೆ ಇನ್ನೂ ಯಾರ್ಯಾವ್ಯಾವ ಊರೋ ಮಾಸ್ತಾಗ ಬರ್ತಾವಮ್ಮ ಈ ಪರ್ಶಾಂಪುರ್ ಕಡೆಯಿಂದನೂ ಒಂದು ಬತ್ತೈತೆ ಯೋಸ್ ಬತ್ತ ಗೊತ್ತೇನು ಆಗ ಹಂಗೆ ಎಷ್ಟು ದೂರ ಇದ್ರೂನು ಬಸ್ಗಳು ಕಳಿಸ್ತೀವಿ ಆಕ್ರಿ ಆಕ್ರಿ ಅಂತ ಗೊತ್ತಾರೆ ಅದಕ್ಕೆ ಜನ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರ ನಾವು ಏನೋ ಸಣ್ಣ ಮಾಡ್ತಾರ ಅಂತ ಹಾಕಿದ್ವಮ್ಮ ಹೋಗ್ಲಿ ಬಿಡತ್ತ ಅವ್ರವ್ರಿಗೆ ಮಕ್ಕಳು ಓದೋದು ಎಲ್ಲಿ ಓದಿಸ್ಬೇಕಂಬುದು ಅವ್ರವ್ರ ಸ್ವಂತ ಅದನ್ನ ಯಾಕೆ ನಾವ್ ಇದನ್ ಮಾಡಬೇಕು ನಿಮಗೆ ಸೇರಿಸಕೊಂಡಿದ್ರ ನಮ್ಗೆ ಎಲ್ಲಿ ಇಷ್ಟನ ನಾವ್ ಸೇರಿಸ್ಕೊಂಡಿದೀವಿ ಅದನ್ನ ಇನ್ನೊಬ್ರು ನಾಕೆ ಮತ್ತೇನು ಕಣಕ್ಕ ಅವ್ರವ್ರ ಇಷ್ಟ ಅಲ್ವೇ ಬಿಡು ಹೋಗ್ಲಿ ಅವ್ರಿಗೆ ಇಷ್ಟಪಟ್ಟು ಸೇರ್ಸ್ಕನಾರ ನಮ್ಗ ಇಷ್ಟಪಟ್ಟು ನಾವು ಸೇರಿಸಕೊಂಡಿದೀವಿ ಅದನ್ನೆಲ್ಲ ಅನ್ಬಾರ್ದು ಸರಿ ಇಲ್ಲೇ ಕುಕ್ಕಳ್ರಿ ಒಂದ್ಸಲ ಅವಾಗೆ ಟೈಮ್ ಆಯ್ತೆ ನಮ್ ಹುಡುಗರ್ನ ಕರ್ಕೊಂಡ್ ಬರ್ತೀವಿ ನಂಗೆ ಹೋಗ್ತೀಯ್ ನಮ್ಮ ಹುಡ್ಗಿನ ಕರ್ಕೊಂಡ್ ಕಾಲು ನೋಯ್ತಾ ಕಣಮ್ಮ ಹೊಲ್ದಾಗೆಲ್ಲ ಕೆಲಸ ಮಾಡ್ಬಂದು ಇವತ್ತು ಬಗ್ಗಿ ಕಳೆ ತೆಗೆದು ದೇಕೆಂಡು ಮಣಕಲ್ ಚಿಪ್ಪೆ ಬರ್ದಂಗ ಆಗಿತಿ ಯಾಕನ ಹೋಗಿ ಕರ್ಕೊಂಡು ಇಲ್ಲೇ ಕೂಕಣಿ ನಮ್ಮ ಹುಡುಗಿನ ಕರ್ಕೊಂಡು ಬಾ ಸರಿ ಯಾತ್ ಕರ್ಕೊಂಡು ಇಲ್ಲೇ ಕೂಕಳ ಯಾಕಾ ಗುಡ್ ಆಫ್ಟರ್ನೂನ್ ಮಕ್ಕಳೇ ಓಕೆ ನೆನ್ನೆ 얘는 ಹೋಮರ್ ಕೊಟ್ಟಿದ್ದೆ ಅದೆಲ್ಲ ಬರ್ಕೊಂಡು ಬಂದಿದ್ರಲ್ಲ ಓ ಮಿಸ್ ನಾನು ಏನಾದ್ರೂ ಟ್ಯೂಷನ್ ಆ ಕೊಟ್ಟಿರೋ ಹೋಮರ್ಕ ಬರ್ಕೊಂಡು ಬರಲಿಲ್ಲ ಅಂದ್ರೆ ನಾಳೆ ಬರಬೇಕಾದ್ರೆ ಡಬಲ್ ಹೋಮರ್ಕ ಕೊಡ್ತೀನಿ ಅದನ್ನೂ ಬರ್ಕೊಂಡು ಬರಬೇಕು ಎಷ್ಟು ಹೋಮ್ ವರ್ಕ್ ಅಪ್ಪ ಸ್ಕೂಲ್ ಅಲ್ಲಿ ಕೊಟ್ಟಿದ್ದನ್ನ ಮನೆ ಟ್ಯೂಷನ್ ಹೋಗಿ ಬರ್ಕಳಿ ಅಂತ ಹೇಳ್ತಾರೆ ಇಲ್ಲಿ ಕೊಟ್ಟಿದ್ದನ್ನ ಮನೆಗೆ ಹೋಗಿ ಬರೀರಿ ಅಂತಾರೆ ನಮಗೆ ನೆಲ ಪುಸ್ತಕ ಇರುತ್ತೆ ಸ್ಕೂಲ್ ಆಗಿದಂಗೆ ಟ್ಯೂಷನ್ ಟ್ಯೂಷನ್ ಆಗಿದಂಗೆ ಸ್ಕೂಲ್ ಮತ್ತೆ ಮನೆಗೆ ಹೋಗಿ ಕಳಿ ಬರ್ಕಳಿ ಅಂತಾರೆ ನಾವೇನ್ ನಿದ್ದೆ ಮಾಡೋದು ಬೇಡವಾ ಆಟ ಆಡೋದು ಬೇಡವಾ ಈಗ ನಿಮಗೆ ಕೆಲವೊಂದು ಕ್ವೆಶ್ಚನ್ ಕೇಳ್ತೀನಿ ಹೇಳಬೇಕು ಸರಿ ಟೀಚರ್ ಗೋಲ್ ಗುಂಬಸ್ ಎಲ್ಲ ಐತ್ ಗೊತ್ತಾ ನಂಗೆ ಗೊತ್ತು ಟೀಚರ್ ಹೇಳು ಎಲ್ಲಿದೆ ಅಂತ ಅದು ಬಿಜಾಪುರದಲ್ಲಿ ಇದೆ ಟೀಚರ್ ಅದು ಬಿಜಾಪುರದಲ್ಲಿ ಇಲ್ಲ ನಮ್ಮ ಹಿರಿಯೂರಿನ ಗದ್ದೆ ಟೀಚರ್ ಬಯಲಾಗೈತೆ ಅಲ್ಲ ನಮ್ಮ ಹಿರಿಯೂರಿನ ಗದ್ದೆ ಬಯಲಾಗೆ ಇರೋದು ಮತ್ತೆ ನಮ್ಮ ವಿಧಾನಸೌಧ ಎಲ್ಲಿದೆ ಗೊತ್ತಾ ಗೊತ್ತು ಟೀಚರ್ ಅದು ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಇದೆ ಟೀಚರ್ ಅಲ್ಲ ಮಕ್ಕಳ ಅದು ಬೆಂಗಳೂರಲ್ಲಿ ಇಲ್ಲ ಮೈಸೂರಲ್ಲಿ ಪ್ಯಾಲೇಸ್ ಪಕ್ಕದಲ್ಲಿದೆ ನಿಮಗೆ ಗೊತ್ತಿಲ್ವಾ ಹೌದಾ ಟೀಚರ್ ನಮ್ಮ ಬೆಂಗಳೂರಲ್ಲಿ ಇದೆ ಅನ್ಕೊಂಡಿದ್ದೆ ಟೀಚರ್ ಮೈಸೂರಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಟೀಚರ್ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಗೊತ್ತೇ

ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ರಜನೀಕಾಂತ್ ಆಂಟಿ ಯಾರು ಮೈ ಕೇಳ್ಕೊಟ್ಟಿದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿ ಮೋದಿ ಕಣಮ್ಮ ಹೌದು ಆಂಟಿ ನಾವ್ ಅದ್ನೇ ಹೇಳಿದ್ದು ಹಾಗೆ ನಮ್ಮ ಮೇಡಮ್ ಇಲ್ಲ ರಜನೀಕಾಂತ್ ಅಂತ ಹೇಳಿದ್ರು ಮತ್ತೆ ವಿಧಾನಸೌಧ ಎಲ್ಲ ಇತ್ತು ಗೊತ್ತೇ ಆಂಟಿ ಅದು ಮೈಸೂರು ಪ್ಯಾಲೇಸ್ ಪಕ್ಕದಲ್ಲೇ ಅಂತೆ ಅರೋ ಹೇಳಿದ್ದು ಅದು ನಮ್ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಐತೆ ಕಂಡ್ರು ಗುಂಪಸ ಎಲ್ಲ ಐತ್ರು ನೀವು ನನ್ನ ಹಿರಿಯರಿನ್ ಅಂತ ಆಂಟಿ ಹಿರಿಯರು ನಮ್ಮನ್ನ ಕರ್ಕೊಂಡ್ ಹೋಗ್ತೀಯಾ ಅಯ್ಯೋ ರಾಮಾ ಅದು ಹಿರಿಯೂರಗ್ ಇಲ್ಲ ಕಣ್ರೆ ಬಿಜಾಪುರ್ ಐತೆ ಏನೇ ಏನೆಲ್ಲ ತಪ್ಪ ತಪ್ಪ ಹೇರ್ ಕೊಟ್ಟಾರ ನಿಮ್ ಟ್ಯೂಷನ್ ಮೇಡಮ್ ಸರಳ ಎಲ್ಲ ಯಾಕೆ ಹಿಂಗ ಬೇಜಾರಾಗಿದ್ಯಾ ಯಾಕೆಲ್ಲ ತಪ್ಪು ತಪ್ಪೇನಂಗಾದ್ರೆ ಟ್ಯೂಷನ್ ಮೇಡಮ್ಮ ನಡಿ ಹೋಗನಿ ಎಲ್ಲ ಮಕ್ಳಿಗೆ ತಪ್ಪು ತಪ್ಪೆಲ್ ಕೊಟ್ಟಲ್ಲ ನಡಿ ಹೋಗ್ ಕೇಳಿ ಹೌದೇನಮ್ಮ ನಮಗೆ ಗೊತ್ತೇ ಇರಲಿಲ್ಲ ಕಣಮ್ಮ ಏನಮ್ಮ ಹಿಂಗ್ತಿಯಾ ನಾವು ಟೂಷನ್ ಚೆನ್ನಾಗ್ ಮಾಡ್ತಾರಂತ ಕೋಳ್ಸಿದ್ರ ಎಲ್ಲಾ ಹಂಗಾದ್ರೆ ಬರ್ರಿ ಹೋಗಿ ಹೋಗಿ ಕೇಳೋಣಿ ನಮಗೆ ಗೊತ್ತಾಗಲ್ಲ ಏನಿಲ್ಲ ಇಂತ ಕೆಲಸನೇ ಮಾಡದ ಬರ್ರಿ ಹೋಗ್ ಕೇಳಿ ಮೇಡಮರೇ ಬರ್ರಿ ಇಲ್ಲ ಅದರ ಓಹ್ ಎಲ್ಲ ಪೇರೆಂಟ್ಸ್ ಎಲ್ಲ ಏನು ಹಿಂಗೆ ಬಂದುಬಿಟ್ಟಿದ್ರೆ ಇವತ್ತು ಎಂದೆಂದು ಪೇರೆಂಟ್ಸ್ ಮನೆ ಕಡಿಕೆ ಬರಲಲ್ಲ ಟ್ಯೂಷನಿಗೆ ಸೇರಿಸೋದರೆ ಪೈಸಲು ಮತ್ತೆ ಮನೆ ಕಡಿಕೆ ಬರಲಲ್ಲ ಏನು ಸಮಾಚಾರ ನೀವೆಲ್ಲ ಮಕ್ಕಳಿಗೆ ತಪ್ಪು ತಪ್ಪು ಹೇಳ್ಕೊಡ್ತೀರಂತೆ ನಾನಾ ಏನು ತಪ್ಪು ಹೇಳ್ಕೊಟ್ಟಿದೆ ಅದೇ ಮೇಡಮ್ ಅರೆ ಗೋಲ್ ಎಲ್ಲ ಐತೆ ಬಿಜಾಪುರದಾಗೆ ವಿಧಾನಸೌಧ ಇಲ್ಲೈತೆ ಅಷ್ಟು ಗೊತ್ತಿಲ್ವೇ ಬೆಂಗ್ಳೂರಾಗೈತೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಇದೇನಮ್ಮ ಸಣ್ಣ ಮಕ್ಕಳು ಕೇಳಿದ್ರು ಹೇಳ್ತಾರೆ ನಮ್ಮ ಮೋದಿ ಅಲ್ವೇ ಮತ್ತೆ ನಮ್ಮ ಮಕ್ಕಳಿಗೆಲ್ಲ ತಪ್ಪು ತಪ್ಪು ಹೇಳ್ಕೊಟ್ಟಿರಂತೆ ಹೇಳಿದ್ರೆ ಬೇರೆ ಬೇರೆ ಆನ್ಸರ್ ಹೇಳ್ತವೆ ಹೌದು ಮತ್ತೆ ನಾನು ಬೇಕಂತಾನೆ ಹೇಳ್ಕೊಟ್ಟಿದ್ದು ಯಾಕೆ ಇಂಥ ಕೆಲಸ ಮಾಡಿರಿ ಮೇಡಮ್ ಅವರೇ ಮಕ್ಳಿಗೆ ಯಾರ ತಪ್ಪ ಹೇಳ್ಕೊಡ್ತಾರೆ ಅಲ್ಲಾ ಮತ್ತೆ ಟ್ಯೂಷನ್ ಸೇರಿಸಿದಾಗ ಇಲ್ಲಿಗೆ ಬಂದು ಹೋದರು ಆಮೇಲೆ ಇತ್ತ ಬಂದೇ ಇಲ್ಲ ಒಂದ್ ತಿಂಗ್ಳು ಟ್ಯೂಷನ್ ಫೀಸೇ ಕೊಟ್ಟಿಲ್ಲ ಮತ್ತೆ ನಾನು ಹೆಂಗ್ ಪಾಠ ಮಾಡ್ಬೇಕು ಅದಕ್ಕೆ ನಿಮ್ಗೆ ತಪ್ಪ ಹೇಳ್ಕೊಡ್ರೆ ಮನೆ ಮಕ್ಳಿಗೆ ಬರ್ತೀರಾ ಅವಾಗ ದುಡ್ಡು ತಂದ್ಕೊಡ್ತೀರಾ ತಪ್ಪ ಹೇಳ್ಕೊಡ್ತಾರೆ ಮಕ್ಳಿಗೆ ಇಂತ ಕೆಲಸ ಮಾಡಿದೆ ನಿಮ್ ಮಕ್ಳಿಗೆ ಕರೆಕ್ಟಾಗಿ ಹೇಳ್ಕೊಡ್ಬೇಕಂದ್ರೆ ಕರೆಕ್ಟಾಗಿ ತಿಂಗಳ ತಿಂಗಳ ಫೀಸ್ ಮನೆ ಬಾಕ್ಳಿಗೆ ತಂದ್ಕೊಡ್ರಿ ಅವಾಗ ಕರೆಕ್ಟಾಗಿ ಆಗಿ ಹೇಳ್ಕೊಡ್ತೀನಿ ಇಲ್ಲ ನೀವು ಬರೇ ಎರಡು ಮೂರು ತಿಂಗಳು ಗಟ್ಟಲೆ ಹಿಂಗೆ ನಿಲ್ಲಿಸ್ಕೊಂಡು ಬರೇ ಮಕ್ಕಳನ್ನ ಅಷ್ಟೇ ಕಳ್ಸಿದ್ರೆ ನಾನು ಹಿಂಗೆ ಹೇಳ್ಕೊಡ್ತೀನಿ